ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬಿ ಕೆ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ನಾನು ಎಗ್ ಶೆಲ್ಸ್ನಿಂದ ಮನೆಯಲ್ಲೇ ಯಾವ ರೀತಿ ಲಿಕ್ವಿಡ್ ಫರ್ಟಿಲೈಸರ್ ಮಾಡ್ಕೊಳ್ಳೋದಂತ ತಿಳಿಸಿಕೊಡ್ತಿದ್ದೇನೆ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ದುಡ್ಡು ಖರ್ಚು ಮಾಡದೆ ಮನೆಯಲ್ಲೇ ಸಿಗುವ ಪದಾರ್ಥಗಳಿಂದ ಈ ಥರ ಲಿಕ್ವಿಡ್ ಫರ್ಟಿಲೈಸರ್ ಮಾಡ್ಕೊಂಡು ಹಾಕಿದರೆ ನಮ್ಮ ಗಿಡಗಳಿಗೆ ಚೆನ್ನಾಗಿ ಬೆಳೀತದೆ ಫ್ರೆಂಡ್ಸ್. ನಾನು ನನ್ನ ಮನೆಯಲ್ಲಿರುವ ಇಂಡೋರ್ ಪ್ಲಾಂಟ್ಗಳಿಗೆ ಈ ಥರದೇ ಲಿಕ್ವಿಡ್ ಫರ್ಟಿಲೈಸರ್ಗಳೆಲ್ಲ ಹಾಕೋದು ಫ್ರೆಂಡ್ಸ್. ಗಿಡಗಳಿಗೆ ಬೇಕಾದ ಕ್ಯಾಲ್ಸಿಯಂ 96% ಈ ಮೊಟ್ಟೆ ಚಿಪ್ಪಲ್ಲಿರ್ತದೆ ಫ್ರೆಂಡ್ಸ್. ಈ ಮೊಟ್ಟೆ ಚಿಪ್ಪು ಮಣ್ಣಿನ ಆ್ಯಸಿಡಿಟಿಯನ್ನು ಕಡಿಮೆ ಮಾಡ್ತದೆ ಫ್ರೆಂಡ್ಸ್. ಬನ್ನಿ, ಯಾವ ಥರ ಮಾಡ್ಕೊಳ್ಳೋದಂತ ನೋಡ್ಕೊಳ್ವ. ಮೊದಲಿಗೆ ನಾವು ಈ ಥರದ್ದೊಂದು ಬಾಟ್ಲಲ್ಲಿ ನೀರು ತಗೊಂಡು ಈ ಮೊಟ್ಟೆ ಚಿಪ್ಪನ್ನು ಹಾಕ್ಕೊಳ್ಬೇಕು. ಅದಕ್ಕೆ ಆಮ್ಲೆಟ್ ಮಾಡಿರ್ತೀವಲ್ಲ ಅಂಥ ಮೊಟ್ಟೆ ಚಿಪ್ಪು ತಗೋಬೇಕು. ಬೇಯಿಸಿರೋದಾಗೋದಿಲ್ಲ. ಹಾಕ್ಬಿಟ್ಟು ಈ ಥರ ಮುಚ್ಚಲ ಮುಚ್ಚಿ ಒಂದು 3 ದಿನ ಇಟ್ಬಿಡ್ಬೇಕು ಒಂದು ಸೈಡಲ್ಲಿ, ಬಿಸಿಲಲ್ಲಿ ಇಡಬಾರ್ದು. ಆಮೇಲೆ ನೋಡಿ, ಈ ಥರ ಒಂದು ಬಕೆಟಿಗೆ ಸೋಸ್ಕೊಳ್ತಾ ಇದ್ದೀನಿ. ಸೋಸ್ಕೊಂಡು ಅದಕ್ಕೆ ಒಂದು 1/2 ಮಗ್ಗಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದನ್ನ ಎಸೆಯೋದು ಬೇಡ, ಈ ಚಿಪ್ಪನ್ನು. ಇದನ್ನ ನಾವು ಗಿಡಗಳಿಗೆ ಹಾಕ್ಕೊಳ್ಳೋಣ. ಗಿಡಗಳ ಸುತ್ತ ಈ ಥರ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ನೋಡಿ, ಈಗ ಗಿಡಗಳಿಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಸ್ವಲ್ಪ ಹಾಕಿದರೆ ಸಾಕು. ಎಲ್ಲ ಥರದ ಇಂಡೋರ್ ಪ್ಲಾಂಟ್ಗಳಿಗೂ ಹಾಕ್ಕೊಳ್ಬೋದು. ಇಂಡೋರ್ ಪ್ಲಾಂಟಿಗೆ ಅಂತಲ್ಲ, ಯಾವ ಪ್ಲಾಂಟ್ಗೂ ಬೇಕಾದರೂ ಹಾಕ್ಕೋಬೋದು. ನೋಡಿ, ಈ ಮನಿ ಪ್ಲಾಂಟ್ ಈ ಥರ ಬುಷಿಯಾಗಿ ಬರಲಿಕ್ಕೆ ನಾನು ಯಾವ ಥರ ನೆಡ್ತೀನಿ ಅಂತ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಮನಿ ಪ್ಲಾಂಟ್ಗಳಿಗೂ ಇದನ್ನ ಹಾಕ್ಕೊಳ್ಬೋದು. ಗ್ರೀನಿಶ್ ಆಗಿ ಹೀಗೆ ಬುಷಿಯಾಗಿ ಚೆನ್ನಾಗಿ ಬೆಳೀತದೆ. ಇದನ್ನ ನೆಡುವ ರೀತಿನ ನಾನು ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಈ ಥರ ಸಕ್ಲೆಂಟ್ ಪ್ಲಾಂಟ್ಗಂತೂ ತುಂಬ ಒಳ್ಳೆಯದು ಈ ಎಕ್ಸೆಲ್ಸ್ ಫರ್ಟಿಲೈಸರ್. ತರಕಾರಿ ಗಿಡಗಳನ್ನ ನೆಡುವಾಗ ಈ ಎಕ್ಸೆಲ್ಸನ್ನು ಪುಡಿ ಮಾಡಿಬಿಟ್ಟು ಮಣ್ಣಿನ ಜೊತೆ ಮಿಕ್ಸ್ ಮಾಡಿ ನೆಟ್ಟರೆ ಗಿಡಗಳಿಗೆ ಬೇಕಾದಂಥ ಕ್ಯಾಲ್ಸಿಯಂಗಳೆಲ್ಲ ಸಿಗುತ್ತವೆ ಫ್ರೆಂಡ್ಸ್. ಹಾಗೆ ಬೇರುಗಳು ನಾವು ಹಾಕೋ ಗೊಬ್ಬರನ ಹೀರ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತದೆ. ಇನ್ನೂ ಬೇರೆ ರೀತಿಯಲ್ಲಿ ಮೊಟ್ಟೆ ಚಿಪ್ಪನ್ನು ಯೂಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಅದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ. 15 ದಿನಕ್ಕೊಂದ್ಸಲ ಈ ಥರ ಇಂಡೋರ್ ಪ್ಲಾಂಟ್ಗಳಿಗೆಲ್ಲ ಇದನ್ನ ಹಾಕ್ಕೊಳ್ಬೋದು. ನೋಡಿ, ನಾವು ದುಡ್ಡು ಖರ್ಚು ಮಾಡದೆ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನಮ್ಮ ಗಿಡಗಳನ್ನ ಚೆನ್ನಾಗಿ ಬೆಳೆಸ್ಬೋದು ಫ್ರೆಂಡ್ಸ್. ಕೆಮಿಕಲ್ ಇಲ್ಲದೆ ನೋಡಿ, ಚೆನ್ನಾಗಿ ಬೆಳೆಸ್ಕೊಳ್ಬೋದು. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.